ರೆಕಾರ್ಡ್ ಹಾಕಿ ವಿರೋಧ ಪಕ್ಷದವರಿಗೆ ಸನ್ಮಾನ್ಯ ಅಧ್ಯಕ್ಷರೇ ಯಾವುದರಲ್ಲೂ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಚರ್ಚೆನಲ್ಲಿ ಭಾಗವಹಿಸಕ್ಕೂ ಸಿದ್ಧ ಇಲ್ಲ ಬನ್ನಿ ಚರ್ಚೆ ಮಾಡಿ ವಿರೋಧ ಮಾಡಿ ಇದರಲ್ಲಿ ಏನು ತಪ್ಪಿದೆ ಅಂತ ಚರ್ಚೆ ಮಾಡಕ್ಕೆ ಏನಾಗಿದೆ ನಿಮಗೆ ಒಬ್ಬ ಶಾಸಕರ ಮೇಲೆ ಇಷ್ಟೊಂದು ಒಂದು ಪ್ರತಿಪಕ್ಷವಾಗಿ ಈ ರೀತಿ ಬಂದು ಬೆಲ್ಲಲ್ಕು ನಿಂತ್ಕೊಂಡು ನಿಮ್ಮ ಅಭಿಪ್ರಾಯನ ವಿರೋಧವನ್ನು ವ್ಯಕ್ತಪಡಿಸೋಕ್ಕೂ ಅವಕಾಶ ಇಲ್ಲದೇನೆ ಎಲ್ಲಕ್ಕೂ ವಿರೋಧ ಮಾಡುವಂತದ್ದೇ ನಿಮ್ಮ ಪ್ರಜಾತಂತ್ರ ವ್ಯವಸ್ಥೆ ಅನ್ನೋದಾದ್ರೆ ಬಹುಶಃ ನಿಮ್ಮ ನಡವಳಿಕೆ ನಾಚಿಕೆಗೇಡ ಸಂಗತಿ ಇದನ್ನ ಯಾರು ಸಹಿಸೋದಿಲ್ಲ ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಇದನ್ನ ಇನ್ನು ಮುಂದಾದ್ರೂ ನಿಲ್ಲಿಸಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಈಗ ಮಾನ್ಯ ಇಲ್ಲ ಸಿದ್ದರಾಮಯ್ಯನವರು ನಾನು ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಿಮ್ದು ಏನು ವಿರೋಧ ಇದೆ ಅಲ್ಲಿ ಬಂದು ನಿಂತು ವಿರೋಧ ಮಾಡಿ ಬಂದು ನಿಂತು ವಿರೋಧ ಮಾಡಿ ನೀವು ಬಂದು ನಿಂತು ವಿರೋಧ ಮಾಡಿ ಆದರೆ ಈ ರೀತಿ ಸದನದ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸೋದು ನಿಮ್ಮಂತ ರಾಷ್ಟ್ರೀಯ ಪಕ್ಷದ ಶಾಸಕರಾದಂಥವರಿಗೆ ಗೌರವ ತರೋದಿಲ್ಲ ನೀವು ರಾಷ್ಟ್ರೀಯ ಪಕ್ಷ ಈ ದೇಶದಲ್ಲಿ 60 ವರ್ಷ ಆಡಳಿತ ಮಾಡಿದ್ದೀರಿ ನೀವು ಆಡಳಿತ ಮಾಡಿದವರು ಈ ರೀತಿ ಕಲಾಪ ನಡೆಯೋದಕ್ಕೆ ಅಡ್ಡಿಪಡಿಸೋದು ಇದು ಯಾರಿಗೂ ಶೋಭೆ ತರುವಂತದ್ದಲ್ಲ ಕಳೆದ 2 ತಿಂಗಳಿಂದ ನವೆಂಬರ್ 25 26 ನಂತರ ಈ ವಿಷಯ ಚರ್ಚೆ ನಾನು ಮಾಡ್ತಾ ಇದ್ದೇನೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈಗ ಮಾರ್ಚ್ ದಲ್ಲಿ ಇದ್ದೇವೆ ಈ 3-4 ತಿಂಗಳ ಕಾಲ ಈ ವಿಷಯ ಚರ್ಚೆ ಮಾಡೋದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇತ್ತು ನೀವೆಲ್ಲರೂ ಒಪ್ಪಿಕೊಂಡಿದ್ದೀರಿ ಇದನ್ನು ಚರ್ಚೆ ಮಾಡೋದಕ್ಕೆ ನೀವು ಯಾರ್ಯಾರು ಮಾತನಾಡ್ತೀರಿ ಅನ್ನುವಂಥವ್ರ ಹೆಸರನ್ನು ಸಹ ಕಳಿಸಿದ್ದೀರಿ ನೀವೆಲ್ಲರೂ ಕಳಿಸಿದ್ದೀರಿ ಇದೆಲ್ಲದರ ಮಧ್ಯೆ ಇವತ್ತು ಈ ರೀತಿ ನೀವು ಧರಣಿ ಮಾಡ್ತಾ ಮಾಡಿ ಸಭೆ ಕಲಾಪಗಳಿಗೆ ಅಡ್ಡಿ ಮಾಡುವಂಥದ್ದು ಇದು ಕಾಂಗ್ರೆಸ್ಸಿಗೆ ಶೋಭೆ ತರೋದಿಲ್ಲ ಇದು ಕಾಂಗ್ರೆಸ್ಸಿಗೆ ಶೋಭೆ ತರೋದಿಲ್ಲ ನಿಮ್ದು ಏನಾದ್ರು ಅಭಿಪ್ರಾಯ ಭೇದ ಇದ್ರೆ ಮಾತನಾಡಿ ಮಾತನಾಡಿ ನಿಮ್ಮ ಅಭಿಪ್ರಾಯ ಭೇದವನ್ನು ಹೇಳಿ ನೀವು ಮಾತನಾಡೋದಕ್ಕೆ ಮುಂದಾಗಿದೆ ನೀವು ಈ ರೀತಿ ಧರಣಿ ಮಾಡಿ ಉಳಿದ ಸದಸ್ಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಮೊಟಕುಗೊಳಿಸಿದ್ರೆ ಇದು ಸರಿಯಾದ ಕ್ರಮ ಅಲ್ಲ ಇದು ಉಳಿದ ಸದಸ್ಯರ ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡಿ ನೀವು ನಿಮ್ದು ವಿರೋಧ ಇದ್ರೆ ಕುಳಿತುಕೊಂಡು ಮಾತನಾಡಿ ಅದರ ಬದಲು ಈ ರೀತಿ ಉಳಿದ ಸದಸ್ಯರ ಗೌರವವನ್ನು ಸಹ ನೀವು ಎತ್ತಿಡಬೇಕು ಅವರು ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು ಉಳಿದ ಸದಸ್ಯರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ ನಿಮ್ಮ ವಿರೋಧ ಇದ್ರೆ ಹೋಗಿ ನಿಂತ್ಕೊಂಡು ಮಾತಾಡಿ ನೀವು ನಿಮ್ಮ ವಿರೋಧವನ್ನ ನೀವು ಇದು ಇದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ